ಇಂತಹ ಸಮಸ್ಯೆಯನ್ನರಿತ ಕೆಲವು ರಾಜಕಾರಣಿಗಳಲ್ಲಿ ಒಬ್ಬರಾದ ಅನಿಲ್ ಮೆಣಸಿನಕಾಯಿ ಇವರು ಸರ್ಟೂರು ಗ್ರಾಮಕ್ಕೆ ಬಂದು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ನೀವು ಬೆಳೆದ ಬೆಳೆಯಲ್ಲಿ ಅವರು ಕೂಡ ಬದುಕಲು ದಾನವನ್ನು ಮಾಡಿ ಎಂದು ಕೇಳಿದಾಗ ಆ ಗ್ರಾಮದಲ್ಲಿರುವ ರೈತರು ನಾ ಮುಂದು ನೀ ಮುಂದು ಎಂದು ತಾವು ಬೆಳೆದ ದವಸ ಧಾನ್ಯಗಳನ್ನು ತಂದು ಅವರು ಹಿಡಿದಿರುವ ಚೀಲಗಳಿಗೆ ನೀಡಿದರು. ಸರಟೂರು ಗ್ರಾಮದಲ್ಲಿ ಸುಮಾರು 10-15 ಕ್ವಿಂಟಲ್ ದವಸ ಧಾನ್ಯಗಳನ್ನು ನೀಡಿ ಇಲ್ಲಿಯ ರೈತರು ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಭದ್ರೇಶ್ ಕುಸ್ಲಾಪುರ್, ರಾಮಣ್ಣ ಕಮ್ಮಾರ್, ರಾಮಣ್ಣ ಶೈಲಿಯಪ್ಪನವರ್ ಇನ್ನೂ ಮುಂತಾದವರು ಇದ್ದರು.